ಇನ್ನು ತಮ್ಮ ರಾಜ್ಯದ ರೈತರ ಹಾಲಿ ಬೆಳೆಗಳನ್ನು ನಾವು ರಕ್ಷಣೆ ಮಾಡಿದ್ದೇವೆ ಇದು ಸಮಾಧಾನದ ವಿಷಯ ಈ ವರ್ಷ ಸಂಕಷ್ಟದ ವರ್ಷ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುತ್ತಲೇ ಇದ್ದೇನೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ರಾಜ್ಯದಲ್ಲಿ ಬರ ಘೋಷಣೆಯಾಗಿದ್ದು ಮುಂದೆ ಯಾವುದೇ ಬೆಳೆ ಹಾಕಬಾರದು ಎಂದು ರೈತರಿಗೆ ಸೂಚಿಸಿದ್ದೇವೆ ಮುಂದಿನ ತಿಂಗಳು ಮತ್ತೆ ಮಳೆ ಬೀಳುವ ಸಾಧ್ಯತೆ ಇದೆ ರೈತರ ಹಾಲಿ ಬೆಳೆಗಳ ರಕ್ಷಣೆ ಮಾಡಿದ್ದೇವೆ ಅಂತ ಹೇಳಿದರು ಕಾವೇರಿ ಭಾಗದ ಪ್ರದೇಶದಲ್ಲಿ ನಮಗೆ ನೂರ ಆರು ಟಿ ಸಿ ನೀರು ಅಗತ್ಯವಿದ್ದು ಸದ್ಯಕ್ಕೆ ಐವತ್ತಾರು ಟಿ ಎಂ ಸಿ ನೀರಿದೆ ಎರಡು ದಿನಗಳ ಕಾಲ ಮಳೆ ಬಿದ್ದ ಕಾರಣ ಅಕ್ಟೋಬರ್ ಒಂದರಂದು ಹದಿಮೂರು ಸಾವಿರ ಎರಡರಂದು ಇಪ್ಪತ್ತ್ಮೂರು ಸಾವಿರ ಮೂರರಂದು ಇಪ್ಪತ್ತು ಸಾವಿರ ನಾಲ್ಕರಂದು ಹದಿನೈದು ಸಾವಿರ ಐದರಂದು ಹತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಮೂಲಕ ಸಂಗ್ರಹವಾಗಿದೆ ರಾಜ್ಯದಲ್ಲಿ ನೀರಾವರಿ ವಿಚಾರವಾಗಿ ರಾಜಕೀಯ ಮಾಡ್ತಿರುವ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ಯಾರು ಬೇಕಾದ್ರೂ ಚರ್ಚೆ ಮಾಡಲಿ ಬಿಡಿ ಅವರು ಕೂಡ ಸಾರ್ವಜನಿಕವಾಗಿ ಗುರುತಿಸ್ಕೊಳ್ಳೋ ಕೆಲಸ ಬೇಕಲ್ವೇ ಅವರ ಧ್ವನಿ ನಿಲ್ಲಿಸಲು ಆಗುತ್ತೆ ಆಗುತ್ತಾ ನಮ್ಮ ಕೆಲಸ ನಾವು ಮಾಡೋಣ ಅಂದರು ಇನ್ನು ನಿಮ್ಮಷ್ಟು ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಿಕೊಳ್ಳುತ್ತಿಲ್ಲ ಎಂದು ಕೇಳಿದಾಗ ನೀರಾವರಿ ಸಚಿವನಾಗಿ ನಾನಿದ್ದೇನೆ ನಾನು ಸಮರ್ಥನೆ ಮಾಡಿಕೊಳ್ತಿದ್ದೇನೆ ಅಂತ ತಿಳಿಸಿದರು ತಮಿಳುನಾಡಿಗೆ ನೀರು ಹರಿಸುವ ಹಾಗೂ ಮೇಕೆದಾಟು ವಿಚಾರವಾಗಿ ಉತ್ತರಿಸಿದ ಅವರು ತಮಿಳುನಾಡಿಗೆ ಮೂರು ಸಾವಿರ ಕ್ಯೂಸೆಕ್ ನೀರು ಹರಿಸಲು ಹರಿಬಿಡಲು ನಮ್ಮಲ್ಲಿ ನೀರಿಲ್ಲ ಎಂದು ಮೇಲ್ವನಿ ಸಲ್ಲಿಸಿದ್ದೇವೆ ಮೇಕೆದಾಟು ಯೋಜನೆ ಜಾರಿ ಪ್ರಸ್ತಾವನೆಯನ್ನು ಮಾಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕಾನೂನು ಸಿದ್ಧತೆ ಮಾಡುತ್ತಿದ್ದೇವೆ ಹಂತ ಹಂತವಾಗಿ ನಾವು ಹೋಗಬೇಕು ಕರ್ನಾಟಕ ಸರ್ಕಾರ ಎಲ್ಲರ ಅನುಭವ ಅಭಿಪ್ರಾಯ ಪಡೆದು ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತೆ ಅಂತ ಈ ಹಿಂದೆ ಎಸ್ ಎಂ ಕೃಷ್ಣ ಅವರು ಹೇಳಿಲ್ವಾ ಅಂತ ಅವರ ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿದ್ದಾರೆ ಸಂಕಷ್ಟದ ವರ್ಷ ಅದೇನೋ ಕಾಂಗ್ರೆಸ್ ಅಧಿಕಾರಕ್ಕೆ ಬತ್ತು ರಾಜ್ಯದಲ್ಲಿ ಬರನೂ ಬಂತು ಅನ್ನೋಂಗೆ ಕಾಂಗ್ರೆಸ್ನ ದೂಷಿಸುವ ಪ್ರಯತ್ನ ಎಲ್ಲ ಇದು ಸಂಕಷ್ಟದ ವರ್ಷ ಹೀಗಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ರೈತರಿಗೆ ಯಾವುದೋ ಹೊಸ ಬೆಳೆಯನ್ನು ಹಾಕಬಾರ್ದು ಸದ್ಯಕ್ಕೆ ಅಂತ ಇನ್ನು ತಮಿಳ್ನಾಡಿಗೆ ನೀರು ಬಿಡೋಕ್ಕೆ ನಂಬ್ತಾವೆ ನೀರಿಲ್ಲ ಅಂತ ನಾವು ಮೇಲ್ಮನವಿ ಅರ್ಜಿಯನ್ನು ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ನೋಡಬೇಕು ಕೊನೆಗೆ ಸುಪ್ರೀಂ ಕೋರ್ಟು ಆದೇಶ ಅಂತ ಏನು ಬೇಕಾದ್ರೆ ಆಗಬಹುದು